ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಅಂತಾರಾಷ್ಟೀಯ ಸೂರ್ಯ ಮಿತ್ರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವ ಸುರೇಶ್ ಪ್ರಭು ಪಾಲ್ಗೊಂಡಿದ್ದರು. 2020-21 ಹಾಗೂ 22ನೇ ಸಾಲಿನ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಸಿಇಇಡಬ್ಲ್ಯೂ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಅರುಣಾ ಭಘೋಷ್, ಉದ್ಯಮಿಗಳಾದ ಡಾ ಹರೀಶ್ ಹಂದೆ, ಥಾಮಸ್ ಪುಲ್ಲೆಂಕೇವ್, ಎಂಎಸ್ ಶ್ರೀರಾಮ್, ಮೋಹನ್ ಭಾಸ್ಕರ್ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುರೇಶ್ ಪ್ರಭು, ಮುಂದಿನ ದಿನಗಳಲ್ಲಿ ಜನಸಮುದಾಯ ಹೆಚ್ಚು ಕ್ಷೇಮದಿಂದ ಇರಬೇಕೆಂದರೆ ನಾವು ಬಳಸುವ ಇಂಧನದ ಮೂಲವನ್ನು ಬದಲಿಸಬೇಕಿದೆ. ಜಾಗತಿಕ ಹವಾಮಾನ ಬದಲಾವಣೆಯಿಂದ ಆಗುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಿದೆ ಎಂದರು. Solar, the sun, is a cause of life. There won't be any life without sun. The sun is not only providing livelihood, it is also providing life, supporting life. Now, you can produce your own electricity. You don't have to go to government to ask for electricity. You can produce it in your home, on the rooftop. You can produce in your backyard. You can produce anywhere. And based on that, then you can start making your own use of that electricity for multiple purposes.